ಬಹಳ ನೇರ ನೇರವಾದಂಥ ಪ್ರಶ್ನೆ ಏನು ಅಂತಂದರೆ, ಜಡೆ ಗಣಪತಿಯ ಊರು ಹೊಳಲ್ಕೆರೆಯಲ್ಲಿ ಆ ದೇವರ ಆಶೀರ್ವಾದ ಯಾರಿಗೆ ಸಿಗಬಹುದು ಅನ್ನೋದು. ಸೊ ಫಲಿತಾಂಶದ ಕಡೆಗೆ ನಾವು ನಮ್ಮ ಗಮನ ಇರಿಸೋಣ. ಇವಾಗ ನಮ್ಮ ಗಮನ ಫಲಿತಾಂಶದತ್ತ. ನಾವು ಲೆಟ್ಸ್ ಗೋ ಟು ಹೊಳಲ್ಕೆರೆ. ಹೊಳಲ್ಕೆರೆ ಮತದಾರರು ಒಟ್ಟು 11,702 ಕರೆಗಳನ್ನು ಮಾಡಿದ್ದಾರೆ ನಮಗೆ ಟೋಟಲಿ. ಅದರಲ್ಲಿ 10,717 ಪುರುಷ ಮತಗಳು, 985 ಮಹಿಳಾ ಮತಗಳು, ಬೇರೆ ಬೇರೆ ಅಭ್ಯರ್ಥಿಗಳ ಪರ 1,051 ಮತಗಳು ಬಂದಿದ್ದಾವೆ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ 4,759 ಮತಗಳನ್ನು ಪಡೆದುಕೊಂಡಿದೆ. 4,445 ಪುರುಷ ಮತಗಳು, ಮಹಿಳೆಯರು 314 ಜನ ಓಟ್ ಹಾಕಿದ್ದಾರೆ. ಜೆ ಡಿ ಎಸ್ ಭಾಳ ಕಡಿಮೆ, 523 ಮತಗಳನ್ನು ನಮ್ಮ ಸರ್ವೆಯಲ್ಲಿ ಪಡೆದುಕೊಂಡಿದೆ. ಅದರಲ್ಲಿ 512 ಗಂಡಸರ ಮತಗಳು, 11 ಜನ ಹೆಣ್ಮಕ್ಕಳ ಮತಗಳು ಬಂದಿದ್ದಾವೆ. ಕಾಂಗ್ರೆಸ್ ಪಕ್ಷದ ಪರ 5,364. ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 9 ಓಟ್ಸ್ ಟೋಟಲ್ ಬಂದಿರೋದು. ಅದರಲ್ಲಿ ಪುರುಷರ ಓಟುಗಳು 4,853, ಮಹಿಳೆಯರ ಒಟ್ಟು 516. ಟೋಟಲ್ ನಂಬರ್ ಆಫ್ ಕಾಲ್ಸ್ ನಾವು ರಿಸೀವ್ ಮಾಡಿರೋದು 11,702. ದಟ್ಸ್ ಅಬ್ಸಲ್ಯೂಟ್ಲಿ ಮ್ಯಾಸಿವ್. ಕಾಂಗ್ರೆಸ್ನ ಸ್ಟ್ರೈಕ್ ರೇಟ್ 46%, ಭಾರತೀಯ ಜನತಾ ಪಕ್ಷದ ಸ್ಟ್ರೈಕ್ ರೇಟ್ 41%. ಒನ್ಸ್ ಅಗೈನ್ ನೇರ ನೇರ ಪೈಪೋಟಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ವಿರುದ್ಧ. ಜಾತ್ಯಾತೀತ ಜನತಾದಳ ಆಟಕ್ಕೆ ಲೆಕ್ಕಕ್ಕೆ ಯಾವುದಕ್ಕೂ ಇಲ್ಲದಂಗೆ ಕಾಣಿಸ್ತಾ ಇದೆ. ಇತರೆ ಅಭ್ಯರ್ಥಿಗಳು 9% ಮತಗಳನ್ನು ಪಡೆದುಕೊಂಡಿದ್ದಾರೆ. ಬಿಜೆಪಿಯ ವಿರುದ್ಧ 610 ಮತಗಳ ಅಂತರದಿಂದ ಕಾಂಗ್ರೆಸ್ ಮುನ್ನಡೆಯನ್ನು ಪಡೆದುಕೊಂಡಿದೆ. 610 ನಮ್ಮ ಸರ್ವೆಯಲ್ಲಿ. ಗ್ರೌಂಡ್ ರಿಪೋರ್ಟ್ ಬೇರೆ ಇರ್ಬೋದು, ಮತ್ತೊಂದು ಏನು ಬೇಕಾದರೂ ಇರ್ಬೋದು. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹೊಳಲ್ಕೆರೆ ಕ್ಷೇತ್ರದಲ್ಲಿ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಪಕ್ಷ ಅಲ್ಪ ಮುನ್ನಡೆ. ಬಿಜೆಪಿಯ ಚಂದ್ರಪ್ಪನವರು ಹಾಲಿ ಶಾಸಕರು ಸೋಲ್ ಕಾಣ್ತಾರಾ ಗೊತ್ತಿಲ್ಲ. ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಏನಾದರೂ ಒಳ್ಳೆಯ ಬಲ ಕೂಡಿ ಬರಲಿದೆಯಾ? ನಾಟ್ ರಿಯಲಿ ಶೋರ್, ಕಾದ್ ನೋಡೋಣ. ಆದರೆ ಸದ್ಯದ ಟ್ರೆಂಡ್ ಅಂತೂ ಕಾಂಗ್ರೆಸ್ನ ಪರವಾಗಿದ್ದಂಗೆ ಕಾಣಿಸ್ತಾ ಇದೆ ನಮಗೆ. ಬಿಜೆಪಿ ಹ್ಯಾಸ್ ಫಾಲನ್ ಬಿಹೈಂಡ್. ಸೊ ಯಾಕೆ ಬಿಜೆಪಿ ಈಸ್ ಟ್ರೇಲಿಂಗ್ ಬಿಹೈಂಡ್ ಅನ್ನೋದು ಪ್ರಶ್ನೆಯನ್ನು ಮುಂದೆ ಇಟ್ಕೊಳ್ತಾನೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ ಹೊಳಲ್ಕೆರೆ ಕ್ಷೇತ್ರದಲ್ಲಿ ಏನೇನು ಪೈಪೋಟಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. 8 ಆಕಾಂಕ್ಷಿಗಳು ಮಾಜಿ ಸಚಿವ ಆಂಜನೇಯ ಅವರು ಸೇರಿದಂತೆ, ಓ ಮೈ ಗಾಡ್, ಲೋಕೇಶ್ ನಾಯ್ಕರು, ಸವಿತಾ ಪಿ, ರಘು ಪಿ, ಡಾಕ್ಟರ್ ಬಿ ತಿಪ್ಪೇಸ್ವಾಮಿ, ಎಸ್ ವಿಜಯ್ ಅವರ ನಡುವೆ ಫೈಟ್ ಇದೆ. ಬಿಜೆಪಿ ಟಿಕೆಟ್ಗಾಗಿ ಎಂ ಚಂದ್ರಪ್ಪನವರು, ಜಯಸಿಂಹ ಖಾಟ್ರೋತ್ ಪೈಪೋಟಿ ನಡೆಸ್ತಿದ್ದಾರೆ. ಇದು ಹೊಳಲ್ಕೆರೆ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಈ ಕ್ಷಣದ ಟ್ರೆಂಡ್. ಲೆಟ್ಸ್ ಗೋ ಟು ದ ಗ್ರಾಫಿಕ್ಸ್. ನಾಟ್ ಅ ವೆರಿ ಹ್ಯೂಜ್ ಮಾರ್ಜಿನ್ ಫಾರ್ ಕಾಂಗ್ರೆಸ್, ಬಟ್ ಆಫ್ ಕೋರ್ಸ್ ಭಾಳ ಇಂಪಾರ್ಟೆಂಟ್ ಫೈಟ್ ಇದು, ಅದರ ಬಗ್ಗೆ ಅನುಮಾನ ಇಲ್ಲವೇ ಇಲ್ಲ. 41% ಬಿಜೆಪಿ ಪಡೆದುಕೊಂಡಿದೆ, 46%ನಷ್ಟು ಕಾಂಗ್ರೆಸ್ ಪಡೆದುಕೊಂಡಿದೆ, 4%ನಷ್ಟು ಜೆ ಡಿ ಎಸ್ ಪಡೆದುಕೊಂಡಿದೆ, 9% ಬೇರೆ ಬೇರೆಯವರು ತಗೊಂಡಿದ್ದಾರೆ. ಸ್ವಲ್ಪ ನಾವು ಮತ್ತೊಂದು ಫಲಿತಾಂಶ, ಮತ್ತೊಂದು ಸರ್ವೆ ನೆನಪಿರಲಿ. ಇನ್ನೊಂದು ವಿಷಯ, ವಿ ಹ್ಯಾವ್ ಕವರ್ಡ್ 200 ಕಾನ್ಸ್ಟಿಟ್ಯುಯೆನ್ಸೀಸ್ ಸೋ ಫಾರ್. ಎಷ್ಟೋ 200 ಕಾನ್ಸ್ಟಿಟ್ಯುಯೆನ್ಸೀಸ್ಗಳನ್ನು ಭಾರತದ ಅಥವಾ ಕರ್ನಾಟಕದ ಯಾವುದೇ ಮೀಡಿಯಾ ನಡೆಸಿದ ಅತಿದೊಡ್ಡ ಫೋನ್ ಸರ್ವೆಗಳಲ್ಲಿ ಮತ್ತು ಅತ್ಯಂತ ಪ್ರಾಮಾಣಿಕ ಫೋನ್ ಸರ್ವೆಗಳಲ್ಲಿ ನಮ್ಮ ಪವರ್ ಟಿ ವಿಯ ಸರ್ವೆ ಅಗ್ರಸ್ಥಾನ, ಮೊದಲ ಪಂಕ್ತಿ, ಮೊದಲ ಸ್ಥಾನವನ್ನು ಪಡೆದುಕೊಂಡು ಮುನ್ನುಗ್ತಾ ಇದೆ. ಜನಮನ್ನಣೆ, ಜನಪ್ರೀತಿ ಎಲ್ಲವನ್ನು ಕೂಡ ನೇರಾನೇರವಾಗಿ ಬಹಳ ದಿಟ್ಟವಾಗಿ ಪಡೆದುಕೊಂಡಿದೆ. ಸೊ ವೆರಿ ಸೂನ್, ಮೇ ಬಿ ಅನದರ್ 7 ಡೇಸ್ ಫ್ರಮ್ ನಾವ್ ಆರ್ ಮೇ ಬಿ 4 to 5 ಡೇಸ್ ಫ್ರಮ್ ನಾವ್, ವಿ ವಿಲ್ ಬಿ ಕಂಪ್ಲೀಟಿಂಗ್. 224 ಕ್ಷೇತ್ರಗಳು ಅದೆಲ್ಲ ಇಟ್ಕೊಂಡು ಒಂದು ಕಾಂಪ್ರಹೆನ್ಸಿವ್ ವರದಿಗೆ ನಿಮ್ಮ ಮುಂದೆ ನಾವು ಮ್ಯಾಸಿವ್ ಲೆವೆಲಲ್ಲಿ ಮುಂದಾಗ್ತೀವಿ ಕೇವಲ ಕೆಲವೇ ಕೆಲವು ದಿನಗಳಲ್ಲಿ. ಸದ್ಯಕ್ಕೆ ಹೊಳಲ್ಕೆರೆ ಕಾಂಗ್ರೆಸ್ 46%, ಬಿಜೆಪಿ 41%, ಇತರರು ಒಂದಿಷ್ಟು ಪರ್ಸೆಂಟ್ ತಗೊಂಡಿದ್ದಾರೆ. ಜೆ ಡಿ ಎಸ್ ಬಹಳ ಕಳಪೆ ಸಾಧನೆಯನ್ನು ಮಾಡಿದೆ. ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ದೀರಿ.